ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಕೃಷ್ಣಪ್ಪ ಅಂತ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಿಖಿಲ್ ಕುಮಾರ್ ಸ್ವಾಮಿ ಸಿ ಪಿ ಯೋಗೇಶ್ವರ ಈಗ ನಮ್ಮ ಚಂಪಣ ತಾಲೂಕಲ್ಲಿ ನಿಂತವ್ರೆ ಅವ್ರು ಅತ್ಯಂತ ಎತ್ತರವಾಗಿ ಬೆಳೆಯಕ್ಕಂಥವ್ರು ನಿಖಿಲ್ ಕುಮಾರ್ ಸ್ವಾಮಿಯವರು ಯೋಗೇಶ್ವರ್ ಅವರು ಈ ಕೆರೆಯಿಂದ ಆ ಕೆರೆಗೆ ಆ ಕೆರೆಯಿಂದ ಈ ಕೆರೆಗೆ ಜಂಪ್ ಮಾಡೋದ್ರಲ್ಲಿ ದುಡ್ಡು ಮಾಡೋದ್ರಲ್ಲಿ ಅವರು ಭಾರಿ ನಿಶಿಮ್ಮರು ಜನ ಭಾರಿ ಬುದ್ಧಿವಂತರಿದ್ದಾರೆ ಇವತ್ತು ಏವನಿದ್ರು ನಿಖಿಲ್ ಕುಮಾರ್ ಸ್ವಾಮಿಯವರು ಗೆಲ್ಲಿಸ್ತಾರೆ ಸುಮಾರು 15-25 ಸಾವಿರ ಲೀಡಲ್ಲಿ ಗೆಲ್ಲಿಸ್ತಾರೆ ಅಂತ ಯಾಕೆ ಸರ್ ಸಿ ಪಿ ಯೋಗೇಶ್ವರ ಸಿ ಪಿ ಯೋಗೇಶ್ವರ ಅವನು ಒಂದು ವರ್ಷನೂ ಆರು ಬಾರಿನೂ ಒಂದು ಸಾರಿ ಗೆದ್ದರೆ 5 ವರ್ಷ 4 ವರ್ಷ ಯಾವ ಪಕ್ಷದಲ್ಲಿ ಇಲ್ಲ ಅವರು ಈ ಪಕ್ಷದಿಂದ ಆ ಪಕ್ಷಿಗೆ ಆ ಪಕ್ಷದಿಂದ ಈ ಪಕ್ಷ ನೆಗದಿ ನೆಗದಿ ಹೋಗಿ ಅವರು ಅವರ ಅಂತತ್ವನೇ ಅವ್ರು ಹಾಳು ಮಾಡ್ಕೊಂಡವ್ರೆ ಅವ್ರು ಇರಕ್ಕಂಥದ್ದನ್ನೇ ಹಾಳು ಮಾಡ್ಕೊಂಡವರು ಅದಕ್ಕೆ ಜನಕ್ಕೆಲ್ಲ ಬೇಸರ ಆಗಿದೆ ಯೋಗೇಶ್ವರ ಯಾವುದೇ ಕಾರಣಕ್ಕೆ ಗೆಲ್ಲಬಾರ್ದು ಚನ್ನಪಟ್ಟಣದ ಜನ ಭಾರಿ ಬುದ್ಧಿವಂತರು ಅವ್ರು ಯಾಕೆ ಈ ಥರ ಹೋಯ್ತವ್ರೆ ಅವ್ರಿಗೇನು ಪಾಠ ಕಲಿಸ್ಬೇಕು ಈ ಎಲೆಕ್ಷನ್ ಪಾಠ ಕಲಿಸೇ ಕಲಿಸ್ತಾರೆ ಅಂತ ನನ್ನ ವಿಷಯ ಸರ್ ನೀವು ಹೇಳಿ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಮೇಡಮ್ ಗೆಲ್ಲದೆ ನಿಖಿಲ್ ಕುಮಾರ್ ಸ್ವಾಮಿ ಯಾಕೆ ಅಂದರೆ ಸಿ ಪಿ ಯೋಗೇಶ್ವರ್ ಪಕ್ಷದಿಂದ ಪಕ್ಷಕ್ಕೆ ಎಗರುತ್ತವ್ರೆ ಅವ್ರು ಈ ಸಲ ಏನಾದ್ರು ಜೆ ಡಿ ಎಸ್ ಚಿಹ್ನೆ ಅಂತ ನಿಂತ್ಕೊಂಡಿದ್ರೆ ಪಕ್ಕ ಸಿ ಪಿ ಯೋಗೇಶ್ವರ್ ಗೆಲ್ತಿದ್ರು ಬಟ್ ಈಗೇನಾಗದೆ ಅಂದರೆ ಅವರು ಪಕ್ಷ ಚೇಂಜ್ ಮಾಡೋರೆ ಗೆಲ್ಲದೆ ಸಿ ಇವರು ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ನೀವೆಲ್ಲ ನೋಡ್ತೀರ ಆದರೆ ಏನು ಲೀಡ್ ಅಂದರೆ ಏನು 50,000-60,000 ಲೀಡಿಂದ ಗೆಲ್ಲರು ಯಾರೇ ಗೆದ್ದರು 5,000-6,000 ಲೀಡಿಂದನೇ ಗೆಲ್ಲೋದು ಆದರೆ ಗೆಲ್ಲೋದು ಯಾರು ಅಂದರೆ ಇವರು ನಿಖಿಲ್ ಕುಮಾರ್ ಸ್ವಾಮಿ ಈಗ ಬಂದು ಹೋದ್ರು ಅವರೇ ಗೆಲ್ಲೋದು ಓಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರು 2 ಸಲ ಸೋತಿದ್ರಲ್ವ ಅವ್ರು 7,000 ಸೋತಿದ್ರು ಚನ್ನಪಟ್ಟಣಕ್ಕೆ ಅವರೇ ಮಗ ಅವ್ರು ನಾವು ಒಂಥರ ದತ್ತು ತಗೊಂಡಿರೋ ಥರ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ದತ್ತು ತಗೊಂಡಿರೋ ಥರ ಮಗ ಅವರೇ ಗೆಲ್ಲೋದು ಯಾರು ಏನಾರು ಅಂದ್ಕೊಳ್ಳಿ ನೀವು ಬರೀರಿ ಅವರೇ ಗೆಲ್ಲೋದು ಓಕೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಏನಾದ್ರು ವರ್ಕ್ ಆಗುತ್ತೆ ಅವ್ರ ಗ್ಯಾರಂಟಿ ಯೋಜನೆ ಈಗ 7,000 ಕೊಡ್ತಾವ್ರೆ ಯಾರ ದುಡ್ಡು ಏನಾರು ಅವರು ಕಾಂಗ್ರೆಸ್ ಅವ್ರ ದುಡ್ಡು ಅದು 7,000 ದುಡ್ಡು ಯಾರ್ದು ನಮ್ಮದು ಟ್ಯಾಕ್ಸ್ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಕರ್ನಾಟಕದಲ್ಲಿ ಯಾರು ಕಟ್ತಾವ್ರೆ ಅವ್ರದ್ದು 7,000 ದುಡ್ಡು ಈ ವಿದ್ಯುತ್ ಅಂತ ಹೇಳ್ತಾರೆ ವಿದ್ಯುತ್ ಯಾರು ಈಗ ನಮ್ಮ ಮಜ್ಜಿಗೆ ಬಂದೈತೆ 7,000 ಯಾವುದು ಬಂದಿಲ್ಲ 7,000 ನಮ್ಮ ಮನೇಲಿ ನಾವು ದುಡಿತೀವಿ ನಾವು ಯಾರಿಗೆದ್ರೂ ನಾವು ದುಡಿದು ನಾವು ತಿನ್ನೋದೆ ಆದ್ರೆ ಈ ಸಲ ಏನಂದರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಸಿ ಪಿ ಯೋಗೇಶ್ವರ್ ಏನಾರುವೆ ಈ ಸಲ ಬಿ ಜೆ ಪಿ ಪರವಾಗಿ ಕ್ಯಾನ್ವರ್ಸ್ ನಡೆಸಿ ಅವ್ರಿಗೆ ನಿನ್ನ ಜೆ ಡಿ ಎಸ್ ತಿನ್ನಿ ಅಂದರೆ ಅವ್ರು ನಿಂತ್ಕೊಂಡಿದ್ರೆ ಗೆಲ್ತಿದ್ದೆ ಸಿ ಪಿ ಯೋಗೇಶ್ವರ್ ಬಟ್ ಅವ್ರ ಪಕ್ಷ ಚೇಂಜ್ ಮಾಡಿ 11 ವರ್ಷ ಅವ್ರು ನಿಂತವ್ರು ಏನು ಮಾಡೋರೆ ಅವ್ರು ಏನು ಮಾಡೋರು ನೀವೇ ಹೇಳಿ ಆಯಿತು ಈಗ 2,000 ಬರ್ತಾ ಇರೋದು ಎಲೆಕ್ಷನ್ನು ಚನ್ನಪಟ್ಟಣ ತಾಲೂಕು ಮತ್ತು ಈ ಸರಗೂರು ಈ ಮೂರು ಕ್ಷೇತ್ರಗಳಿಗೆ ಮಾತ್ರ 2,000 ಈಗ ಸದ್ಯಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಬೇರೆ ಜಿಲ್ಲೆಗಳಿಗೆ ಮಾಡಿಲ್ಲ ಇದಕ್ಕೆ ಇದೇ ಸಿದ್ಧ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಅಂತ ನಾವು ಹೇಳ್ತೀವಿ ಎಷ್ಟು ಲೀಡಿಂದ ಗೆಲ್ಸ್ಕೊಂಡು ಬರ್ತೀರಾ ನಾವು ಈಗ ಇಲ್ಲ ಅಂದ್ರೆ 25,000 ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ಏನೇ ಆದರೂ ಗೆಲ್ಲೋದು ನಿಖಿಲ್ ಕುಮಾರ್ ಸ್ವಾಮಿ ಅದು ಒಂದೇ ಒಂದು ಓಟಿಂದ ಲೀಡಿಂದ ಗೆಲ್ಲಿ ಗೆಲ್ಲೋದು ಮಾತ್ರ ನಿಖಿಲ್ ಕುಮಾರ್ ಸ್ವಾಮಿ ಅಂತ ಹೇಳ್ತೀನಿ ಅಷ್ಟೇ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಚನ್ನಪಟ್ಟಣ ಚನ್ನಪಟ್ಟಣ ಬಗ್ಗೆ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕು ಭಾಳ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆದ್ದರೆ ಭಾಳ ಅಭಿವೃದ್ಧಿ ಆಗುತ್ತೆ ಅನ್ನೋ ಆಶ್ವಾಸನೆ ನಮಗಿದೆ